ನಾನು ದುಡ್ಡು ಕೊಟ್ಟು ನೀವು ಕೆಲಸ ಮಾಡಿಸ್ಕೊಳ್ತೀರಾ ಅಂದರೆ ನೀವು ನನಗೆ ಅಡಿಯಾಳು, ಆವಾಗ ನೀವು ನನಗೆ ಸರ್ ಅಂತ ಕರಿಬೇಕು. ನಮ್ಮ ಸರ್ಕಾರಕ್ಕಿದೆ, ಅದನ್ನು ಎದುರಿಸುವಂಥ ಶಕ್ತಿ ಇರೋ ಸರ್ಕಾರನೇ ನಮಗೆ ಮುಂದೆ ಬರ್ತಾ ಹೋಗಲಿ. ಹೆಸರು ಹೇಳಲ್ಲ ನಾನು, ಮೋದಿಯವರಾಗಲಿ ನಮ್ಮ ಬೊಮ್ಮಾಯಿಯವರಾಗಲಿ, ಡಬಲ್ ಇಂಜಿನ್ ಇರ್ಬೋದು. ಡಬಲ್ ಇಂಜಿನ್ ಆದರೆ ತುಂಬ ವೆಯ್ಟ್ ಎಳೆಯುತ್ತೆ ಅಂತ. ಟ್ರೈನ್ ಎಳೆಯೋಕ್ಕಾದಾಗ ಹಿಂದ್ಗಡೆ ಒಂದು ಎಂಜಿನ್ನು ಮುಂದ್ಗಡೆ ಒಂದು ಎಂಜಿನ್ನು ಹಾಕ್ತೀವಿ. ಬಿಟ್ಟಿ ಭಾಗ್ಯಗಳು ನೀವೇನು ಕೊಡ್ತೀರಿ ಅವರಿಗೆ ಕೊಡಿ, ಆದರೆ ಚುನಾವಣೆಯಲ್ಲಿ ನಾನು ಗೆಲ್ಲಬೇಕು ಅನ್ನೋ ಹೆಸರಿನಿಂದ ನೀವು ಬಿಟ್ಟಿ ಭಾಗ್ಯಗಳನ್ನ ಕೊಡಬೇಕಾಗಿಲ್ಲ. ಆಮೇಲೆ ಭ್ರಷ್ಟಾಚಾರ ಅಂದ್ರೆ ನಿಮ್ಗೆ ಎಷ್ಟು ಮುಖ್ಯ ಆಗ್ತದೆ? ಈಗ ನಿಜವಾಗ್ಲೂ ಯಾರು ಒಂದು ರೂಪಾಯಿ ಲಂಚ ತಗೊಳ್ಳಲ್ಲ ಅಂತ ವ್ಯಕ್ತಿ ನೀವು ವೋಟ್ ಹಾಕ್ತಿರೋ, ಅಥವಾ ಏನು ಪೈರ್ಲಿ ಕೆಲಸ ಮಾಡ್ಲಿಕ್ಕೆ ಒಳ್ಳೆ ಅಭಿವೃದ್ಧಿ ಮಾಡ್ಲಿಕ್ಕೆ ಅದು ಚೂರು ಲಂಚ ತಗೊಂಡ್ರು ನಡೀತದ ಅಂತ ವ್ಯಕ್ತಿ ನಿಮ್ಮ ಪ್ರಿಫರೆನ್ಸ್? ಈಗ ಭ್ರಷ್ಟಾಚಾರ, ನಾನು ನಿಮಗೆ ದುಡ್ಡು ಕೊಟ್ಟರೆ ಮಾತ್ರ ನನ್ನ ಕೆಲಸ ಆಗುತ್ತೆ, ಇಲ್ಲದೇ ಕೆಲಸ ಆಗೋದಿಲ್ಲ. ತುಂಬ ಕೆಟ್ಟದಾದ ಅಭಿಮತ ಇದು, ಯಾರಲ್ಲೂ ಇರಬಾರ್ದು. ನಿಮಗೆ ನಾನು ದುಡ್ಡು ಕೊಟ್ಟು ನೀವು ಕೆಲಸ ಮಾಡಿಸ್ಕೊಳ್ತೀರಾ ಅಂದರೆ ನೀವು ನನಗೆ ಅಡಿಯಾಳು, ಆವಾಗ ನೀವು ನನಗೆ ಸರ್ ಅಂತ ಕರಿಬೇಕು. ಸರ್ ಅಂದರೆ ಎಸ್ ಐ ಆರ್, ಸರ್ವೆಂಟ್ ಐ ರಿಮೈನ್, ನಾನು ನಿಮಗೆ ಯಾವಾಗಲೂ ಗುಲಾಮನಾಗಿರ್ತೀನಿ ಅಂತ. ಆ ಕತೆ ನಮಗಾಗೋದು ಬೇಡ. ಸೊ ಆ ಭ್ರಷ್ಟಾಚಾರ ಅನ್ನೋ ಕತೆ ಮುಗಿದೋದ್ರೆ, ಸರ್ವನಾಶ ಆದರೆ ಬಹಳ ಒಳ್ಳೆಯದು, ಎಲ್ಲರೂ ಸುಖವಾಗಿರ್ಬೋದು. ಇದರಲ್ಲಿ ಜಾತಿ ಮತ ಯಾವುದನ್ನು ನೋಡಬಾರ್ದು. ಯಾರಿಗೆ ಟ್ಯಾಲೆಂಟ್ ಇದೆಯೋ ಅಂಥವ್ರಿಗೆ ಕೆಲಸ ಕೊಡುವಂಥದ್ದಾಗಬೇಕು. ಮೊನ್ನೆ ಇನ್ಸ್ಪೆಕ್ಟರ್ಸ್ಗಳಾಗೋದಕ್ಕೆ ತುಂಬ ದುಡ್ಡು ಕೊಟ್ಟರಂತೆ. ಯಾರಿಗೆ ಗೊತ್ತು ಎಷ್ಟು ಸತ್ಯ ಎಷ್ಟು ಸುಳ್ಳು ಗೊತ್ತಿಲ್ಲ. ಅವರು ದುಡ್ಡು ತಗೊಂಡು ತಾನು ಅಧಿಕಾರಕ್ಕೆ ಬಂದಮೇಲೆ ಕೊಟ್ಟ ದುಡ್ಡನ್ನು ವಸೂಲಿ ಮಾಡೋದಕ್ಕೆ ಅವರು ಭ್ರಷ್ಟಾಚಾರ ಮಾಡಲೇಬೇಕು. ಅಂಥವ್ರನ್ನ ನಾವು ರೆಸ್ಪೆಕ್ಟ್ ಮಾಡಲಿಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಆಮೇಲೆ ಎಲೆಕ್ಷನ್ ಬಂದ ಕೂಡ ಅನವಶ್ಯಕ ಏನೋ ಕಮೆಂಟ್ಸ್ಗಳು ಚರ್ಚೆಗಳು ಭಾಳ ಆಗ್ತವೆ. ಟಿಪ್ಪುವಿನ ಬಗ್ಗೆ ಇರ್ಬೋದು, ಈ ಕುಕ್ಕರ್ ಬಾಂಬ್ ಬಗ್ಗೆ ಒಬ್ಬರೊಬ್ಬರ ಮೇಲೆ ಆರೋಪ ಪ್ರತ್ಯಾರೋಪ ಮಾಡ್ಕೋತ ಹೋಗ್ಬಿಡ್ತಾರೆ. ಇದು ವೋಟ್ ಹಾಕೋಬೇಕಾದ್ರೆ ಎಷ್ಟು ಮುಖ್ಯ ಆಗ್ತದೆ? ಸಣ್ಣ ಸಣ್ಣ ಬಾಂಬ್ಗಳು, ಕುಕ್ಕರ್ ಬಾಂಬ್ಗಳು ಅಂಥವು ಇಂಥವು ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಅಂಥವ್ರನ್ನೆಲ್ಲ ಎದುರಿಸೋ ಶಕ್ತಿ ನಮ್ಮ ಸರ್ಕಾರಕ್ಕಿದೆ, ಅದನ್ನು ಎದುರಿಸುವಂಥ ಶಕ್ತಿ ಇರೋ ಸರ್ಕಾರನೇ ನಮಗೆ ಮುಂದೆ ಬರ್ತಾ ಹೋಗಲಿ. ಹೆಸರು ಹೇಳಲ್ಲ ನಾನು, ಮೋದಿಯವರಾಗಲಿ ನಮ್ಮ ಬೊಮ್ಮಾಯಿಯವರಾಗಲಿ ಅಥವಾ ಸಿದ್ದರಾಮಯ್ಯನವರೇ ಆಗಲಿ, ಜಾತಿ ಮತ ಯಾವುದನ್ನು ನೋಡದೆ ಬರೀ ಟ್ಯಾಲೆಂಟನ್ನು ಮಾತ್ರ ಇಟ್ಕೊಂಡು ಅವರನ್ನು ಮೇಲೆ ತರೋ ವಿಷಯದಲ್ಲಿ ಗಮನ ಹರಿಸಿದರೆ ನಮ್ಮ ದೇಶ ಸುಖವಾಗಿರುತ್ತೆ ಅಂತ ನನ್ನ ಭಾವನೆ. ವೋಟ್ ಹಾಕೋಬೇಕಾದ್ರೆ ಯಾರು ಉಚಿತವಾಗಿ ಯೋಜನೆಗಳನ್ನು ಕೊಡ್ಲಿಕ್ಕೆ ಅಂಥವ್ರಿಗೆ ನಿಮ್ಮ ಪ್ರಿಫರೆನ್ಸ್ ಅದನ್ನು, ಅಥವಾ ಯಾರು ನಿಜವಾಗ್ಲೂ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಅಂಥವ್ರಿಗೆ ನೀವು ವೋಟ್ ಹಾಕ್ತೀರ? ಚುನಾವಣೆಯಲ್ಲಿ ಮುಖ್ಯ ವಿಷಯ ಒಂದಾಗುತ್ತೆ, ಭರವಸೆಗಳನ್ನ ಕೊಡ್ತಾರೆ. ನಾನು ನಿನಗೆ ಕೆಲಸ ಕೊಡ್ತೀನಿ, ಹೇಗೆ ಕೆಲಸ ಕೊಡ್ತಾರೆ? 140 ಕೋಟಿ ಜನಸಂಖ್ಯೆಗೆ ಕೆಲಸ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಚುನಾವಣೆಯಲ್ಲಿ ಇವರು ಕೊಡುವ ಭರವಸೆ ಎಲ್ಲ ಯಾವುದು ಲೆಕ್ಕಕ್ಕಲ್ಲ. ಇವರು ಏನು ಬೇಕಾದರೂ ಕೊಡ್ತೀನಿ, ನಾಳೆ ಸೀರೆ ಕೊಡ್ತೀನಿ, ಬಟ್ಟೆ ಕೊಡ್ತೀನಿ, ಕುಕ್ಕರ್ ಕೊಡ್ತೀನಿ, ನನಗೆ ಸೈಟ್ ಕೊಡ್ತೀನಿ, ಯಾಕೆ ಕೊಡ್ತೀರಾ? ನನ್ನ ಕಾಲ ಮೇಲೆ ನಾನು ನಿಂತಿದ್ದೀನಿ, ಯಾಕೆ ಕೊಡ್ತೀರಿ? ಕೊಡಬೇಡಿ, ಕೆಲಸ ಕೊಡಿ, ಸಂಬಳ ಬರಲಿ ಅವರಿಗೆ, ಅವ್ರ ಸಂಬಳದಿಂದ ಟ್ಯಾಕ್ಸ್ ಕಟ್ಟಲಿ, ಎಲ್ಲ ಮಾಡಲಿ. ಅಂಥವೆಲ್ಲ ಆಗದೆ ಇದ್ದರೆ ಈ ಭ್ರಷ್ಟಾಚಾರ, ಈ ಕೊಡುಗೆ, ಬಿಟ್ಟಿ ಭಾಗ್ಯಗಳು ಇವೆಲ್ಲ ಬೇಡ ಸರ್. ನಮ್ಮ ದೇಶ ಸಂಪದ್ಭರಿತವಾದದ್ದು. 1 ಎಕರೆ ಜಮೀನು ಕೊಡಿಸಿ 4 ಜನ ಚೆನ್ನಾಗಿ ಬದುಕ್ತಾರೆ, ಅವ್ರಿಗೆ ನೀರಾವರಿ ಕೊಡಿಸಿ ಬದುಕ್ತಾರೆ, ಲಂಚ ತೊಗೊಂಡು ಅವರಿಗೆ ಕೆಲಸ ಮಾಡಿಸುವಂಥದ್ದು ಏನೂ ಮಾಡಬೇಡಿ, ನೀವು ಲಂಚ ತೊಗೋಬೇಡಿ. ನಮ್ಮ ದೇಶ ಬಹಳ ಸುಂದರವಾದ ದೇಶ ಸರ್, ಅಷ್ಟೇ. ಎಲ್ಲರಿಗೂ ರಾಷ್ಟ್ರಪ್ರೇಮ ಬೇಕು, ದೇಶಪ್ರೇಮ ಬೇಕು. ನಮ್ಮ ದೇಶ ಇನ್ನು 8-10 ವರ್ಷದಲ್ಲಿ ಖಂಡಿತವಾಗಿ ಸೂಪರ್ ಪವರ್ ಆಗುತ್ತೆ. ಆದರೆ ನಮ್ಮ ಸ್ವಾರ್ಥನ ಬಿಟ್ಟು ಬದುಕಬೇಕು. ಪುಕ್ಕಟ್ಟೆ ಭಾಗ್ಯ ಕೊಡಬಾರ್ದು, ಬರೀ ರಾಜಕೀಯದಲ್ಲಿ ಏನು ಪುಕ್ಕಟ್ಟೆ ಭರವಸೆಗಳನ್ನ ಕೊಡಬೇಡಿ. ಏನು ಮಾಡೋಕ್ಕಾಗುತ್ತೆ ಅದನ್ನೇ ಕೊಡಿ. 10 ಜನಕ್ಕೆ ಊಟ ಹಾಕೋಕ್ಕಾದ್ರೆ 10 ಜನಕ್ಕೆ ಊಟ ಕೊಡಿ. 100,000 ಜನಕ್ಕೆ ಕೆಲಸ ಕೊಡೋಕ್ಕಾದ್ರೆ 100,000 ಜನಕ್ಕೆ ಕೊಡಿ. ಅಟ್ಲೀಸ್ಟ್ 95,000 ಜನಕ್ಕಾದರೂ ಕೊಡಿ. ಅಷ್ಟರಲ್ಲಿ ನಮ್ಮ ದೇಶ ಸರಿಯಾಗುತ್ತೆ. ಈಗ ಡಬಲ್ ಇಂಜಿನ್ ಗೌರ್ಮೆಂಟ್ ಇರಬೇಕು ಇರಬಾರ್ದು ಅಂತ ಭಾಳ ಜನ ಹೇಳ್ತಾರೆ, ಆದರೆ ಸೆಂಟ್ರಲ್ ಒಳಗಡೆ ಸ್ಟೇಟ್ ಒಳಗಡೆ ಎರಡು ಒಂದೇ ಗೌರ್ಮೆಂಟ್ ಇದ್ದರೆ ಅನುಕೂಲ ಆಗ್ತದೆ, ಅನಾನುಕೂಲ ಆಗ್ತದೆ. ನಿಜ, ಡಬಲ್ ಇಂಜಿನ್ ಸರ್ಕಾರ ನಿಜವೇ, ಆದರೆ ಎಲ್ಲರೂ ನಿಸ್ವಾರ್ಥಿಗಳಾಗಿರಬೇಕು. ತನ್ನ ಸ್ವಂತ ಸ್ವಾರ್ಥಕ್ಕೋಸ್ಕರ ಏನಾದರೂ ಒಂದು ಮಾಡಿದ್ರೆ ಒಂದು ದೊಡ್ಡ ಪಕ್ಷಕ್ಕೆ ಕೆಟ್ಟ ಹೆಸರು ಬರ್ಬೋದು. ಡಬಲ್ ಇಂಜಿನ್ ಇರ್ಬೋದು, ಡಬಲ್ ಇಂಜಿನ್ ಆದರೆ ತುಂಬ ವೆಯ್ಟ್ ಎಳೆಯುತ್ತೆ ಅಂತ. ಟ್ರೈನ್ ಎಳೆಯೋಕ್ಕಾದಾಗ ಹಿಂದ್ಗಡೆ ಒಂದು ಎಂಜಿನ್ನು ಮುಂದ್ಗಡೆ ಒಂದು ಎಂಜಿನ್ನು ಹಾಕ್ತೀವಿ. ಹಿಂದ್ಗಡೆ ಇಂಜಿನ್ ಏನಾದರೂ ಖರಾಬಾದರೆ ಮುಂದಿನ ಎಂಜಿನ್ ಸ್ಪೀಡ್ ಕಡಿಮೆ ಆಗುತ್ತೆ. ಅದು ಇವಾಗ ಆಗ್ತಾ ಇದೆ. ಡಬಲ್ ಇಂಜಿನ್ ಇದೆ, ಒಳ್ಳೆಯದು, ಆದರೆ ಅದಕ್ಕೆ ತಕ್ಕನಾದ ಅಭಿವೃದ್ಧಿನೂ ಆಗುತ್ತೆ. ಬಡವರನ್ನು ಖಂಡಿತ ಕಡೆಗಣಿಸಬೇಡಿ. ಅವರಿಗೆ ಬೇಕಾದಂಥ ಅನುಕೂಲತೆಯನ್ನು ಅವರಿಗೆ ಕೊಡಿ. ಭಾಗ್ಯ ಬಿಟ್ಟಿ ಭಾಗ್ಯಗಳು ನೀವೇನು ಕೊಡ್ತೀರಿ ಅವರಿಗೆ ಕೊಡಿ. ಆದರೆ ಚುನಾವಣೆಯಲ್ಲಿ ನಾನು ಗೆಲ್ಲಬೇಕು ಅನ್ನೋ ಹೆಸರಿನಿಂದ ನೀವು ಬಿಟ್ಟಿ ಭಾಗ್ಯಗಳನ್ನ ಕೊಡಬೇಕಾಗಿಲ್ಲ. ಈಗ ನೀವು ನಾನು ಹೇಗೋ ನನ್ನ ಮಟ್ಟಿಗೆ ನಾನು ಚೆನ್ನಾಗಿ ಬದುಕಿದ್ದೀನಿ, ನನಗೆ ನೀವು ಬಿಟ್ಟಿ ಭಾಗ್ಯ ಕೊಟ್ಟರೆ ವೇಸ್ಟ್. ಕೊಡುವ ದಾನ ಸತ್ಪಾತ್ರರಿಗೆ ಮಾತ್ರ ಆಗಬೇಕು, ಅದು ನನ್ನ ಭಾವನೆ. ನಮಸ್ಕಾರ.